ನಮಸ್ತೆ. ಇವತ್ತು ಲಾಂಗ್ ಬೀನ್ಸು ನಮ್ಮ ಗಾರ್ಡನಲ್ಲಿ ಯಾವ ಥರ ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟೆಷ್ಟು ಉದ್ದ ಇದೆ. ಇದು ಒಂದು ಬೀಜ, ಒಂದೊಂದು ಬೀಜ ಒಂದೊಂದು ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ. ಒಂದು ಏಳು ಗಿಡ ಇದೆ, ಏಳು ಗಿಡದಿಂದ ಎಷ್ಟು ಕಾಯಿ ಬರುತ್ತೆ ನೋಡಿ. ಈ ಥರ ಆ ಸೈಡ್ ರೋಡ್ ಸೈಡು ಎಲ್ಲ ಕಡೆಯೂ ಉದ್ದುದ್ದಕ್ಕೆ ನೇತಾಡ್ತಾ ಇದ್ದಾವೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚೆನ್ನಾಗಿದೆ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಯಾವ ಥರ ಬಿಟ್ಟಿದೆ, ಎರಡೆರಡು ಮೂರು ಮೂರು ಒಂದೊಂದು ಗೊಂಚಲಲ್ಲಿ ಎಲ್ಲ ಬಿಟ್ಟಿದೆ. ನಾನು ಸಪ್ರೇಟ್ ಪಾಟು ಅಂತೇನು ಮಾಡಿಲ್ಲ, ಇದಕ್ಕೆ ತುಂಬ ಆಳವಾಗೂ ಹೋಗಲ್ಲ ಇದು ಬೇರು. ಒಂದು ಎರಡು ಮೂರು ತಿಂಗಳು ಇರುತ್ತೆ, ಎರಡು ಮೂರು ತಿಂಗಳಾದಮೇಲೆ ಮತ್ತೆ ಸಪ್ರೇಟ್ ಬೀಜ ಇಟ್ಕೋಬೇಕು. ಅದೇ ಗಿಡದಲ್ಲೇ ಒಂದು ಎರಡು ಮೂರು ಕಾಯಿ ಬೀಜಕ್ಕೆ ಬಿಟ್ಬಿಟ್ರೆ ಅದೇ ಬೇಕಾದಷ್ಟು ಬೀಜ ಆಗುತ್ತೆ. ನಾನು ಹೋದ ವರ್ಷನೂ ಬೆಳೆಸಿದ್ದೆ, ಹೋದ ವರ್ಷಕ್ಕಿಂತ ಈ ಸರಿ ಜಾಸ್ತಿ ಬೀಜ ಇಟ್ಕೊಂಡಿರೋದಕ್ಕೆ ಜಾಸ್ತಿ ಕಾಯಿ ಬಿಟ್ಟಿದೆ. ಆಮೇಲೆ ಇದಕ್ಕೆ ಒಂಚೂರು ಹುಳ ಅಂದರೆ ಅದೇ ಅವರೆಕಾಯಿ ಬರುತ್ತಲ್ಲ ಆ ಥರ ಹುಳ ಬರುತ್ತೆ ಕಪ್ಪಗೆ ಅಷ್ಟೇ. ಆವಾಗ ಒಂಚೂರು ಲೈಜಿಲ್ ಹಾಕ್ಬಿಟ್ಟು ಒಂದು ಲೀಟ್ರಿಗೆ ಒಂದು 3 ml ಲೈಜಿಲ್ ಹಾಕ್ಕೊಂಡು ಹೊಡೆದ್ರು, ಸ್ಪ್ರೇ ಮಾಡಿದ್ರು ಹೊರಟೋಗುತ್ತೆ. ಇಲ್ಲಾಂದರೆ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರು ಹೋಗುತ್ತೆ, ಸೋಪ್ ವಾಟ್ರ್ ಹೊಡೆದ್ರೂ ಹೋಗುತ್ತೆ. ಆ ಥರ ನೋಡ್ಕೊಂಡು ಏನು ಇಲ್ಲ ಅಂದರೆ ಬೂದಿ ಚಿಮ್ಕಿಸ್ಬಿಟ್ರೆ ಹೊರಟೋಗುತ್ತೆ. ಈ ಥರ ಸ್ವಲ್ಪ ಬಲ್ತರೆ ಅದು ಅಲಸಂದೆ ಕಾಳು ಬೀಜ ಥರ ಇರುತ್ತೆ, ಎಳೆಯದರಲ್ಲಿ ಗೋರಿಕಾಯಿ ಚೋಳೆಕಾಯಿ ಅಂತೀವಿ ನಾವು, ಆ ಥರ ಮುರಿದು ಮುರಿದು ಪಲ್ಯ ಮಾಡ್ಬೋದು. ಆಮೇಲೆ ಪಲಾವ್ಗೆ ಹಾಕ್ಕೋಬೋದು, ಸಪ್ರೇಟ್ ಪಲ್ಯ ಮಾಡ್ಕೋಬೋದು, ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಹಾಕ್ಕೋಬೋದು. ಎಲ್ಲ ಥರ ಮಾಮೂಲು ಬೀನ್ಸ್ ಹೆಂಗೆ ಉಪಯೋಗಿಸ್ತೀವೋ ಆ ಥರ ಉಪಯೋಗಿಸ್ಕೋಬೋದು. ಇದು ಎಲ್ಲರೂ ಬೀಜ ಸಿಕ್ಕರೆ ನೀವು ಗಾರ್ಡನ್ ಇದ್ರಿಗಿನ್ನ ಬೆಳೆಸ್ಕೊಳ್ಳಿ, ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಪಾಟು ಚಿಕ್ಕ ಪಾಟಲ್ಲೂ ಬೆಳೆಯುತ್ತೆ ನೋಡಿ. ಇದು ಚಿಕ್ಕ ಪಾಟು, ಅದರಲ್ಲೂ ಒಂದು ಗಿಡ ಇಟ್ಟಿದ್ದೀನಿ. ಹಿಂಗೆ ಈ ಸೈಡ್ ಚಿಕ್ಕ ರೋಡ್ ಸೈಡ್ ತಂತಿ ಕಟ್ಟಿದ್ದೀನಲ್ಲ, ಆ ಕಡೆ ತಂತಿಗೆ ಹಬ್ಸಿರೋದು ಪಾಟುಗಳು. ಆ ಪಾಟ್ಗಳಾಗ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಅಲ್ಲ ಅಲ್ಲೇ ಹಬ್ಕೊಂಡಿದೆ. ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಕಮೆಂಟಲ್ಲಿ ಹೇಳಿದ್ರೆ ನನಗೆ ವಿಡಿಯೋ ಹೆಂಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಎರಡು ಮೂರು ಯಾವ ಥರ ಎಳೆ ಬಿದ್ದಿದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ನಿನ್ನೆ ಬೆಳಗ್ಗೆ ನೋಡ್ಬಿಟ್ಟು ಕಿತ್ತಿದ್ದೀನಿ ಎಲ್ಲ ಪಲ್ಯ. ಸಾಯಂಕಾಲ ಮಾಡೋದು ಮಾಡಿದ್ದೀನಿ, ಟೇಸ್ಟು ಚೆನ್ನಾಗಿತ್ತು. ಸಪ್ರೇಟ್ ಪಲ್ಯ ಮಾಡಿರೋದು ಇದೇ ಸರಿ, ಯಾವಾಗಲೂ ಅದಕ್ಕೂ ಇದಕ್ಕೂ ಉಪಯೋಗಿಸ್ತಾ ಇದ್ವಿ, ಈ ಸರಿ ಸಪ್ರೇಟ್ ಅದನ್ನೇ ಪಲ್ಯ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ಥರ ಬೀಜನೂ ನಾನು ಒಂದಿಬ್ಬರು ಮೂವರಿಗೆ ಕೊಟ್ಟಿದ್ದೀನಿ, ಅವ್ರು ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಅದೊಂಚೂರು ಆಮೇಲೆ ಇಲ್ಲಿ ಎಲೆ ಏನಾದ್ರು ಹುಳ ಬಂದಿದ್ದರೆ ಎಲೆಗಳೆಲ್ಲ ತೆಗೀತಾ ಇದ್ದರೆ ಸಾಕು, ಜಾಸ್ತಿ ಕೇರಿಂಗ್ ಏನು ಬೇಕಿಲ್ಲ, ಸಪ್ರೇಟ್ ಗೊಬ್ಬರ ಅಂತ ಏನು ಬೇಕಿಲ್ಲ. ಆ ಪಾಟ್ಗಳಿಗೆ ಏನೇನು ಕೊಡ್ತಿರ್ತೀವೋ ಅದೇ ಅದರಿಂದನೇ ಅದಕ್ಕೂ ಬೆಳೆಯುತ್ತೆ. ಸುಮಾರು ಒಂದು ಕಿರುಬಳಷ್ಟು ದಪ್ಪ ಆಗುತ್ತೆ ಅಷ್ಟೇ ಅದು ಕಡ್ಡಿ, ಅದಕ್ಕಿಂತ ದಪ್ಪ ಅಂತೂ ಆಗೋದೇ ಇಲ್ಲ ಸ್ಟೆಮ್ಮು. ಚೆನ್ನಾಗಿರುತ್ತೆ ಕಾಯಿ. ಇದು ಕಾಳು ಬಲ್ತಾಗ ಬಿಡಿಸ್ಕೊಂಬಿಟ್ಟು ಹಾಕ್ಕೋಬೋದು, ಎಳೆದಿದ್ದಾಗ ಮುರಿದು ಹಾಕ್ಕೋಬೋದು ನೋಡಿ. ಅಲ್ಲಿಂದ ಇಲ್ಲೇವರೆಗೂ ಒಂದು ಲೈನ್ ಪೂರ್ತಿ ಏಳು ಗಿಡ ಅಲ್ಲೊಂದು ಇಟ್ಕೊಂಡಿದ್ದೀನಿ. 20 ಲೀಟ್ರ್ ಬಕೆಟಲ್ಲಿ ಒಂದು 4 ಗಿಡ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೇ ಇರೋದು. ಆ ತಂತಿ ಇರೋದಕ್ಕೆ ಅದೇ ಹಬ್ಕೊಂಡು ಹೊರಟೋಗಿದೆ, ನಾವೇನು ಅದನ್ನು ಇದು ಮಾಡೋಕ್ಕೂ ಹೋಗಿಲ್ಲ. ಏನೋ ಮೇಲೆ ಬಂದಿರೋದು ಮಾತ್ರ ಹಂಗೆ ಸುತ್ತಾ ಇರ್ತೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅದಕ್ಕೆ. ಈ ಥರ ಎಲ್ಲರೂ ಸಿಕ್ಕರೆ ಗಾರ್ಡನ್ ಇದ್ದರೆ ಗಾರ್ಡನ್ನು ಬೆಳೆಸೋರಿಗೆ ಅನುಕೂಲ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲ ಲೈನ್ ಲೈನು. ಒಂದೊಂದು ತುಂಬ ಉದ್ದ ಇದೆ, ಒಂದೊಂದು ಚಿಕ್ಕದಿದೆ, ಎರಡು ಥರ ಇದೆ ಇದರಲ್ಲಿ, ಅದು ಇದೆ ಇದು ಇದೆ, ಎರಡೂ ಇದೆ, ಚಿಕ್ಕದು ಇದೆ ದೊಡ್ಡದು ಇದೆ. ಎರಡು ಥರನೂ ಸೇಮ್ ಪಲ್ಯ ಮಾಡ್ಬೋದು. ಇದು ಚಪ್ರದವರೆಗೆ ಸ್ವಲ್ಪ ಇತ್ತು, ಕಿತ್ತುತ್ತಾ ಇದ್ದೀನಿ ಅದ್ರ ಜೊತೆಗೆ, ಅದನ್ನು ಕಿತ್ತಿದ್ದೀನಿ ಅದ್ರ ಜೊತೆಗೆ. ಇವೊಂಚೂರು ಸ್ವಲ್ಪ ಸ್ವಲ್ಪ ಗಿಡದವ್ರೆ ಅಂತೀವಲ್ಲ ಅದು, ಒಂದು ಸ್ವಲ್ಪ ಬೆಂಡೆಕಾಯಿ ಮಾಮೂಲು ಡೈಲಿ ತೆಗಿತೀನಲ್ಲ ಹಂಗೆ, ಇಷ್ಟು ಬಂದಿದೆ ನೋಡಿ ಇವತ್ತು. ನಮಸ್ತೆ.